ಜನರೇಟರ್ದ ಗಾಲಿಯನ್ನು ತಿರುಗಿಸಿದಂತೆ ಎಲ್ಇಡಿ ಬಲ್ಬ್ ಬೆಳಗೋದು ಹಾಗೂ ಮದ್ದನ ಕಾರದಲ್ಲಿ ಸಮುದ್ರ ಪ್ರವಾಸದಲ್ಲಿ ಕಾಣುವಂಥ ದೀಪಸ್ತಂಭದಂತೆ ಇದು ಬೆಳಗೋದು. ಇದಕ್ಕಾಗಿ 6 ವೋಲ್ಟದ ಆಟಿಗೆ ಮೋಟರು, ಒಂದು ಚಿಕ್ಕ ಪುಲ್ಲಿ, ಎಲ್ಇಡಿ ಬಲ್ಬು, ಸ್ಟೀಲ್ ವಾಷರ್ಸು, ಹೊಲಿಗೆ ಮಷಿನಿನಲ್ಲಿರುವ ಬಾಬಿನ್ನು, ದಪ್ಪ ರಟ್ಟಿನ ಡೆಸ್ಕು ಹಾಗೂ 2 ಹಳೆ ಸಿಡಿಗಳು ಮತ್ತು ಕಟ್ಟಿಗೆ ಸ್ಟ್ಯಾಂಡ್ ಬೇಕಾಗುವುದು. ರೆಟ್ಟಿನ ಡಿಸ್ಕದ ವ್ಯಾಸ ಸಿಡಿಯ ವ್ಯಾಸಕ್ಕಿಂತ ಸ್ವಲ್ಪ ಕಡಿಮೆ ಇರಲಿ. 2 ಸಿಡಿಗಳನ್ನು ತೆಗೆದುಕೊಳ್ಳಿ, ಸಿಡಿಯ ಮೇಲ್ಮೆಯ ಮೇಲೆ ಗ್ಲೂ ಹಚ್ಚಿ ಅದರ ಮೇಲೆ ರೆಟ್ಟಿನ ಡಿಸ್ಕು ಅಂಟಿಸಿ. ಈ ಡಿಸ್ಕಿನ ಮೇಲೆ ಗ್ಲೂ ಹಚ್ಚಿ ಹಾಗೂ ಮಧ್ಯದಲ್ಲಿ ಸಿಡಿಯನ್ನು ಅಂಟಿಸಿ. ಇದು ಒಂದು ದೊಡ್ಡ ಪುಲ್ಲಿಯಂತೆ ಕೆಲಸ ಮಾಡುವುದು. ಮಧ್ಯದಲ್ಲಿ ರಂಧ್ರದ ಮೇಲೆ ಸ್ಟೀಲ್ ವಾಷರನ್ನು ಗ್ಲೂದಿಂದ 2 ಬದಿಗೂ ಅಂಟಿಸಿ. ಇದು ಒಂದು ವಾಷರು ಹಾಗೂ ಇದು ಮತ್ತೊಂದು. ಸಿಡಿಯ ಬದಿಯಲ್ಲಿ ಒಂದು ಛಿದ್ರ ಮಾಡಿ, ಅದರಲ್ಲಿ ಒಂದು ಉದ್ದವಾದ ಬೋಲ್ಟನ್ನು ಸೇರಿಸಿ ನಟ್ಟಿನಿಂದ ಬಿಗಿಯಿರಿ. ಇದು ಗಾಲಿ ತಿರುಗಿಸುವ ಹ್ಯಾಂಡಲ್. ಇನ್ನೊಂದು ಸಡಿಲಾದ ಸ್ಕ್ರೂವನ್ನು ಸಿಡಿಯ ಮಧ್ಯದಲ್ಲಿ ಸೇರಿಸಿ ಇನ್ನೊಂದು ಬದಿಗೆ ಜಾಳಿಯನ್ನು, ಬಾಬಿನನ್ನು ಇಡಿ. ಈ ರಚನೆಯನ್ನು, ಸ್ಕ್ರೂವನ್ನು ಕಟ್ಟಿಗೆ ಸ್ಟ್ಯಾಂಡದ ಕೆಳಬದಿಯ ಛಿದ್ರದಲ್ಲಿ ಸೇರಿಸಿ. ನಟ್ಟನ್ನು ಕೂಡಿಸಿ ಪುಲ್ಲಿಯನ್ನು ಸುಲಭವಾಗಿ ತಿರುಗಲಿ. ಹ್ಯಾಂಡಲ್ದಿಂದ ತಿರುಗಿಸಿ ನೋಡಿ, ಖಚಿತಪಡಿಸಿಕೊಳ್ಳಿ. ಇದು ಸುಲಭವಾಗಿ ತಿರುಗಬೇಕು. ಎಲ್ಇಡಿ ಬಲ್ಬನ್ನು 6 ವೋಲ್ಟ್ ಮೋಟರಿಗೆ ಜೋಡಿಸಿ ಹಾಗೂ ಅದರ ಆಕ್ಸಿಸದ ಮೇಲೆ ಚಿಕ್ಕ ಪುಲ್ಲಿಯನ್ನು ಕೂಡಿಸಿ. ಪುಲ್ಲಿ ತಿರುಗಿದಂತೆ ಎಲ್ಇಡಿ ಬೆಳಗುವುದು, ಮೋಟರ್ದಲ್ಲಿ ವಿದ್ಯುತ್ ಉತ್ಪನ್ನವಾಗುವುದು. ಈ ಮೋಟರ್ ಹಾಗೂ ಎಲ್ಇಡಿ ಬಲ್ಬನ್ನು ಸ್ಟ್ಯಾಂಡದ ಮೇಲ್ಬದಿಗೆ ಕ್ಲ್ಯಾಂಪ್ದಿಂದ ಗಟ್ಟಿಯಾಗಿ ಕೂಡಿಸಿ ಹಾಗೂ ರಬ್ಬರ್ ಬ್ಯಾಂಡ್ ಜೋಡಿಸಿ. ಹ್ಯಾಂಡಲ್ ತಿರುಗಿದಂತೆ ಚಿಕ್ಕ ಪುಲ್ಲಿ ತಿರುಗತೊಡಗೋದು ಹಾಗೂ ಎಲ್ಇಡಿ ಬೆಳಗೋದು. ಈಗ ನಮ್ಮ ದೀಪಸ್ತಂಭ ತಯಾರಾಯಿತು. ಹ್ಯಾಂಡಲ್ ತಿರುಗಿಸಿದಂತೆ ಎಲ್ಇಡಿ ಬಲ್ಬು ಪ್ರಕಾಶಗೊಳ್ಳುವುದು. ಇದು ಒಂದು ಚುಂಬಕೀಯ ಬಲವನ್ನು ಉತ್ಪಾದಿಸುವುದು, ಆದ್ದರಿಂದ ಇದು ಜನರೇಟರ್ನಂತೆ ಕೂಡ ಕೆಲಸ ಮಾಡುವುದು.